ದಿನದಿಂದ ರಾತ್ರಿ ಮತ್ತು ರಾತ್ರಿಯಿಂದ ಎಷ್ಟೆಲ್ಲ ದಿನಗಳು ಕಳೆದವು. ಶಾಕಾಲ್ನ ಎಲ್ಲಿಯೂ ಪತ್ತೆ ಇಲ್ಲ. ಹೀಗನಿಸುತ್ತೆ ಶಾಕಾಲ್ ಮ್ಯಾಜಿಕಲ್ ಬಾಲ್ನಲ್ಲಿ ಹೋಗಿ ಹಲವು ಕಾಲ ಕಳೆದವು. ಇನ್ನು ಅವರು ಎಂದೂ ಮರಳಿ ಬರುವುದು ಸಾಧ್ಯವೇ ಇಲ್ಲ ಅನಿಸುತ್ತೆ. ಹಾಗಾದ್ರೆ ನೀವು ಅವರ ಆಪ್ತರಾಗಿದ್ದ ಕಾರಣ ನೀವು ಹೋಗಿ ಅವರನ್ನ ಕಾಪಾಡೋದು ನಿಮ್ಮ ಕರ್ತವ್ಯ. ಏನ್ ಮಾತನಾಡ್ತೀಯ ಜಾಯ್ಕಾ, ಇದು ಜೋಗಾನಿಂದ ಆಗೋಲ್ಲ. ಆದ್ರೆ ಒಂದು ಕೆಲ್ಸ ಜೋಗಾನಿಂದ ಖಂಡಿತ ಆಗುತ್ತೆ. ಕಾಲ್ ಸಿಟಿಗೆ ಹೊಸ ಕಿಂಗ್ ನೀಡುವ ಕೆಲ್ಸ ಜೋಗಾನೆ ಮಾಡ್ತಾನೆ. ಜೋಗಾ ಪ್ರೆಸೆಂಟ್ಸ್ ಜೋಗಾ, ದ ನ್ಯೂ ಕಿಂಗ್ ಆಫ್ ಕಾಲ್ ಸಿಟಿ. ಇನ್ನು ಕಾಲ್ ಸಿಟಿಯ ಭಾಗ್ಯ ಬದಲಾಗಲಿದೆ. ಜನ ಶಾಕಾಲ್ನಿಗೆ ಹೆದ್ರಿಕೊಂಡು ಬದುಕೋದು ಇನ್ನು ಬಂದ್. ಈ ಕಷ್ಟಗಳು ಎಲ್ಲ ಬಂಧನಗಳು ಮುಗಿತು. ಸನ್ ಸಿಟಿಗೆ ಸಂದೇಶ ಕಳುಹಿಸಿ, ಜೋಗಾನು ಗೆಳೆತನದ ಕೈ ಮುಂದೆ ಮಾಡಿದಾನೆ. ಹೊಸ ಕಿಂಗ್, ಇದಾದ್ರೂ ಹೇಳಿ, ನೀವ್ ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ, ಎಷ್ಟು ಪವರ್ಫುಲ್ ಆಗಿದ್ದೀರಿ. ಹಾ ಹಾ, ಜೋಗ ಸ್ಟ್ರಾಂಗ್ ಇದ್ದಾನೆ, ಪವರ್ಫುಲ್ ಇದ್ದಾನೆ. ನೀನು ಅದ್ಭುತ, ಇನ್ನು ಸ್ವಲ್ಪ ಹೇಳು. ನಾನು ಆಚೆ ಹೋದ ಕೂಡಲೇ ಕಾಲ್ ಸಿಟಿಯನ್ನು ನುಂಗೋ ಪ್ಲಾನ್ ಮಾಡ್ತಿದೀಯನೋ? ಶಾಕಾಲ್ ನನ್ನ ಕ್ಷಮಿಸಿ ಬಿಡಿ ಪ್ಲೀಸ್. ನಾನ್ ನಿಮ್ಮನ್ನ ತುಂಬಾ ಮಿಸ್ ಮಾಡ್ದೆ ಶಾಕಾಲ್. ಈಗ ಇವನಲ್ಲಿ ಉಳ್ಕೊಂಡ. ಶಾಕಾಲ್, ನೌ ಟೆಲ್ ಮೀ, ನೀನು ಫ್ಯೂಚರ್ಗೆ ಹೋಗಿ ನನ್ನ ಕರೆಯಿಸಲು ಶತ ಪ್ರಯತ್ನ ಮಾಡ್ದೆ, ಯಾಕೆ? ವಾಯ್ 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 ವಾಯ್, ನೀನು ಯೋ ಯೋ ಮನಿ ಸಿಂಗ್ ಅನ್ನ ಯಾಕೆ ಕರೆಯಿಸ್ದೆ? ಅಯ್ಯೋ, ಏನ್ ಹೇಳಿ ಮನಿ ಸಿಂಗ್, ಇಲ್ಲೇ ಪಕ್ಕದಲ್ಲೇ ಸನ್ ಸಿಟಿ ಇದೆ. ನನ್ನಿಂದ ಏನ್ ಬೇಕು? ಅಲ್ಲಿಯ ಕಿಂಗ್ ಜಯ್ ಸಿಂಗ್ ಮತ್ತು ಅವನ ಗ್ರ್ಯಾಂಡ್ ಸನ್ ರುದ್ರ ನನ್ನ ಜೀವನದ ಗಾಡಿಯ ಎದುರು ಪ್ರತಿ ಬಾರಿ ಸ್ಪೀಡ್ ಬ್ರೇಕರ್ ಆಗಿ ನಿಂತು ಬಿಡ್ತಾರೆ. ಆಗ್ಲಿ, ಈ ಜಯ್ ಸಿಂಗ್ ತುಂಬಾ ಸಭ್ಯ. ಅವನನ್ನ ನಾನು ನನ್ನ ಚಿಕ್ಕ ಪುಟ್ಟ ಇಮೋಷನಲ್ ಮಾತಿನಿಂದ ಮರುಳು ಮಾಡಬಲ್ಲೆ. ನೀನು ಹೇಗಾದ್ರೂ ಮಾಡಿ ನನಗೆ ರುದ್ರನಿಂದ ಮುಕ್ತಿ ಕೊಡಿಸಿಬಿಡು. ಯೋ ಯೋ ಮನಿ ಸಿಂಗೆ, ಇದು ತುಂಬಾ ಚಿಕ್ಕ ಕೆಲ್ಸ, ಇದನ್ನು ನಾನು ಚುಟ್ಕಿ ಬಾರಿಸದನೆ ಮಾಡ್ತೀನಿ. ಯೋ ಹೌದಾ? ವರುಣ್ ಕೈಲಿ ಬಾಲ್, ಮೈರಾ ಅವನ್ನ ಚೇಸ್ ಮಾಡ್ತಿದ್ದಾಳೆ. ಈಗ ಬಾಲ್ ಬಿಸಾಡು. ವರುಣ್ ಒಳ್ಳೆ ಡ್ರಿಬಲ್ ಮಾಡ್ದ. ಏನ್ ಮಾಡ್ತಿದ್ಯಾ ವರುಣ್? ವರುಣ್ ಸ್ಕೋರ್ ಮಾಡ್ತಾನ? ವರುಣ್ ಬಾಲ್ ರುದ್ರನಿಗೆ ಪಾಸ್ ಮಾಡ್ದ. ಮತ್ತಿದು ರುದ್ರನ ಬಾಸ್ಕೆಟ್. ಗೋ ರುದ್ರ, ಗುಡ್ ಶಾಟ್ ರುದ್ರ. ಯೋ ಯೋ, ಹಲೋ ರುದ್ರ, ಐ ಆಮ್ ಮನಿ ಸಿಂಗ್, ಕ್ಯಾನ್ ಐ ಪ್ಲೇ ವಿತ್ ಯು? ಯಾರು ನೀನು? ನಿನ್ಗೆ ಏನ್ ಬೇಕು? ರುದ್ರನನ್ನ ನಾಶ ಮಾಡ ಬಯಸ್ತೀನಿ. ಅರೆ ಮಾಡಿದ್ರು ಮಹಾರಾಯ, ನೀನ್ ತುಂಬಾ ಶಕ್ತಿಶಾಲಿ ಕಾಣಿಸ್ತೀಯ. ಇದೆಂತ ಗೇಮ್ ಮನಿ ಸಿಂಗ್? ನಿಜ ಹೇಳು, ನೀನ್ ಯಾರು, ಇಲ್ಲಿ ಯಾಕೆ ಬಂದೆ? ಇನ್ನೂ ಗೊತ್ತಾಗ್ಲಿಲ್ವ ರುದ್ರ, ತುಂಬಾ ಮುಗ್ಧ ನೀನು. ಯಾವಾಗ್ಲೂ ನಾನ್ ಯಾಕ್ ಸಿಕ್ಕಾಕೋತೀನಿ? ಅರೆ ವರುಣ್, ಯಾರಾದ್ರೂ ನಂಗೆ ಹೆಲ್ಪ್ ಮಾಡಿ. ಹೀಗೇನೆ ಕೊಣಿದಿರ್ತೀರಾ ಅಥವಾ ನಂಗೆ ಹೆಲ್ಪ್ ಮಾಡ್ತೀರಾ?
ಮನಿ ಸಿಂಗ್ ಬಹಳ ಹೋಯ್ತು ನಿನ್ನ ತುಂಟಾಟ. ಇಬ್ಬಾಯಿಸ್ಕಾಸ್ ಅಕೂಷ್ಟು. ಹುಡುಗನಲ್ಲಿ ಧಾಮ್ಯದೆ. ಯಾರೇ ಇರು, ಎಲ್ಲಿಂದ ಬಂದಿದ್ಯೋ ಹೊರಟ ಹೋಗು, ಇಲ್ದಿದ್ರೆ ಒಳ್ಳೇದಾಗ್ಲಿಕ್ಕಿಲ್ಲ. ಹೌ ತುಂಬಾ ಒಳ್ಳೇದು, ನೀನ್ ಬೇಗನೆ ಅಸಲಿ ವಿಷಯಕ್ಕೆ ಬಂದೀಯ. ಯೋ ಯೋ, ಅರೆ ಇದೇನು, ಇವ ರುದ್ರನನ್ನ ಮತ್ತೆ ಉರುಳಿಸಿದ? ನೀನ್ ದಾರಿಗೆ ಬಂದಿಲ್ಲ, ಎತ್ತುಕೋ. ಇವ ಎಲ್ಲಿ ಮಾಯವಾದ? Nobody can catch Mani Singh. ಆದ್ರೆ ಮಣಿ ಸಿಂಗ್ ಯಾರನ್ನ ಬೇಕಾದ್ರೂ ಕ್ಯಾಚ್ ಮಾಡಬಹುದು. ಇಮೇಜ್ ಕ್ರಿಯೇಟ್. ನನ್ನ ಫಸಾಯಿಸ್ತೀಯ? ಈಗ ತೋರಿಸ್ತೀನಿ. ಯೋ ರುದ್ರ, ತಲೆ ಬಿಸಿ ಬೇಡ. ನಿನ್ನ ಕೆಲ್ಸಕ್ಕೆ ಬಾರದ ಮ್ಯಾಜಿಕ್ ಮಣಿ ಸಿಂಗ್ ಮೇಲೆ ಫೇಲ್ ಆಗಿದೆ. ನೀನ್ ಯಾವ ಶಾಲೆಯ ಪ್ರೈಮರಿ ಕ್ಲಾಸ್ ನಲ್ಲಿದ್ಯ ಆ ಶಾಲೆಯ ನಾನು ಪ್ರಿನ್ಸಿಪಲ್. ಯೋ ರುದ್ರ, ಮೈರಾ, ನೀನ್ ಸರಿ ಹೇಳಿದ್ಯ. ಮಣಿ ಸಿಂಗ್ ನ ಎಂ ಕೂಡ ನಮ್ ಗೊತ್ತಿಲ್ಲ, ಮೊದ್ಲು ಅದನ್ನ ಗೊತ್ತುಪಡಿಸ್ಬೇಕು. ಅರೆ ತಡೀರಿ, ನನ್ನನ್ ಬಿಟ್ಟು ಎಲ್ಲೂ ಹೋಗ್ತಿದ್ದೀರಿ? ನೀನ್ ಎಲ್ಲಿಗೆ ಹೋಗ್ತಿದ್ಯೋ? ನನ್ ತಲೆ ಮೇಲೆ ಯಾಕೆ ಪರ್ವತ ಬಿದ್ಬಿಡ್ತು? ರುದ್ರ ಕಾಪಾಡು. ನಾನ್ ಕೇಳಿದ್ದೆ ನೀನು ಊಟ ತುಂಬಾ ಯಮಿ ಮಾಡ್ತೀಯ ಅಂತ, ನನ್ಗೆ ಉಣಿಸೋಲ್ವಾ? ಯೋ ಯೋ ಯೋ, ಖಂಡಿತ ಉಣಿಸ್ತೀನಿ, ಈಗ ತಗೊಳ್ಳಿ. ರಂಗಿಲ, ಅವಕಾಶ ಸಿಗುತ್ತೆ ಅಂದೇರಿ ಕೇವ್ಗೆ ಹೋಗು. ಅಂದೇರಿ ಕೇವ್ಸ? ಯೋ, ನಾನೆಲ್ಲ ಕೇಳಿಸ್ಕೊಂಡೆ, ಅವರು ಅಂಧೇರಿ ಕೇವ್ಸ್ ಹೋಗಿದ್ದಾರೆ. ಮಣಿ ಸಿಂಗ್, ನೀನಂತೂ ರುದ್ರನಿಗೆ ಚಳ್ಳೆ ಹಣ್ಣು ತಿನ್ಸಿದ್ಯಾ? ಆದ್ರೆ ಒಂದು ವಿಷಯ ಅರ್ಥವಾಗ್ತಾ ಇಲ್ಲ, ನೀನ್ ಅವನನ್ನ ಓಡಲು ಯಾಕೆ ಬಿಟ್ಟೆ ಕಣ್ಲ? ಶಾಕಾಲ್, ನೀನು ರ್ಯಾಟ್ಸ್ ಮತ್ತೆ ಕ್ಯಾಟ್ಸ್ ನ ಕತೆ ಕೇಳಲಿಲ್ವಾ? ಕ್ಯಾಟ್ಸ್ ರ್ಯಾಟ್ಸ್ ಅನ್ನ ಹೇಗೆ ಓಡಿಸಿ ಓಡಿಸಿ ಕ್ಯಾಚ್ ಮಾಡುತ್ತೆ, ನಾನು ಹಾಗೇನೆ ರುದ್ರನ ಕ್ಯಾಚ್ ಮಾಡ್ತೀನಿ. ಐ ಆಮ್ ಎಂಜಾಯಿಂಗ್ ದಿಸ್ ಗೇಮ್. ಇದ್ ಹೇಳು, ಅಂಧೇರಿ ಕೇವ್ ಅಲ್ಲದೆ ಅವರು ಓಡಿ ಅಲ್ಲಿಗೆ ಹೋಗಿದ್ದಾರೆ. ಸನ್ ಸಿಟಿಯ ಹೊರಗೆ ಕಾಡಿನಲ್ಲಿದೆ ಜೋಗ. ಮಣಿ ಸಿಂಗ್ ಅನ್ನ ಅಂಧೇರಿ ಕೇವ್ಗೆ ಕರ್ಕೊಂಡು. ಸರಿ ಶಾಕಾಲ್, ಖಂಡಿತ. ಅಂಧೇರಿ ಕೇವ್ ನಲ್ಲಿ ನಿನ್ನ ಲೈಫ್ ಅಲ್ಲಿ ಕಗ್ಗತ್ತಲೆ ಕವಿಯುತ್ತಿರುದ್ರ. ಮಣಿ ಸಿಂಗ್ ಇಸ್ ಕಮಿಂಗ್. ರುದ್ರ, ನೀನಂತೂ ರಂಗಿಲಾಗಿ ಅಂಧೇರಿ ಕೇವ್ ಬಂದಿದ್ದೆ, ನಾವು ಯಾಕೆ ಬಂದೆವು? ಅದು ನಾನ್ ಮಣಿ ಸಿಂಗ್ ಅನ್ನ ಕನ್ಫ್ಯೂಸ್ ಮಾಡ್ಲು ಹೇಳಿದ್ದೆ. ಅವ ಅಂಧೇರಿ ಕೇವ್ ಅಲ್ಲಿ ನಮ್ಮನ್ನ ಹುಡುಕ್ತಾನೆ, ಅಷ್ಟರಲ್ಲಿ ನಾವು ಅವನ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ. ಹಲೋ ಅಲಾಜಾರ್ ಸರ್. ಅರೆ ರುದ್ರ, ಮಣಿ ಸಿಂಗ್ ಎಂಬ ಒಬ್ಬ ಮ್ಯಾಜಿಷಿಯನ್ ನಮ್ಮ ಬೆನ್ನು ಹತ್ತಿದ್ದಾನೆ, ಅವನ ಬಗ್ಗೆ ಇನ್ಫಾರ್ಮೇಶನ್ ಬೇಕಾಗಿತ್ತು. ರುದ್ರ, ಎಷ್ಟು ಯೋಚಿಸಿದ್ರು ನನ್ಗೆ ಈ ಹೆಸರಿನ ಯಾವನೇ ಮ್ಯಾಜಿಷಿಯನ್ ನೆನಪಾಗ್ತಿಲ್ಲ. ಐ ಆಮ್ ಶೂರ್ ಇಂಥ ಮ್ಯಾಜಿಷಿಯನ್ ನ ಡೀಟೇಲ್ ನಮ್ಮ ಲೈಬ್ರರಿಯಲ್ಲಿ ಇಲ್ಲ. ಸ್ಟ್ರೇಂಜ್, ಹಾಗಾದ್ರೆ ಅವನ ಫೇಸ್ ಅನ್ನು ನಮ್ಮ ಮುಂದೆ ಇಟ್ಟು ಅವನ ಡೀಟೇಲ್ಸ್ ತೆಗಿಬಹುದೇ? ಇದು ಸಾಧ್ಯವಿದೆ. ಇಬ್ಬಾಯಿಸ್ಕಾ ಫೇಸ್ ಅಪಿಯರು.
ಆಗ್ತಿದೆ. ಎಲ್ಲಿದ್ದಾರೆ ಇವರು? ಎಷ್ಟು ಭಯಾನಕ ಜಾಗ. ಅರೆ ಅರೆ, ಮಾಡಿದ್ದುಣ್ಣ ಮಾರಾಯ. ರುದ್ರ ಬೇಗ ಎದುರು ಬಾ, ನನ್ಗೆ ಹೆದರಿಕೆ ಆಗ್ತಿದೆ. ಮೈರಾ, ವರುಣ್ ಪ್ಲೀಸ್ ಎದುರಿಗೆ ಬನ್ನಿ. ಇವರಿಗೆ ಈ ಜಾಗದ ಬಗ್ಗೆ ಹೇಗ್ ಗೊತ್ತಾಯ್ತು? ಓಡು ರುದ್ರ, ಕಾಪಾಡು. ಮಣಿ ಸಿಂಗ್ ರಂಗೀಲಾ ಓಡಿ ಹೋದ. ರಂಗೀಲಾ, ನೀ ನನ್ನ ಕೈ ತಪ್ಪಿಸಿ ಓಡುದು ಸಾಧ್ಯ? ಅವರೇ, ನೀನ್ ಅವನ ಹಿಂದೆ ಹೋಗ್ಬೇಕಿತ್ತು. ಇಲ್ಲೇನ್ ಮಾಡ್ತಿದ್ಯಾ? ಇದು ಈ ಮಂತ್ರ, ಇದು ಕೆಲ್ಸಕ್ಕೆ ಬಾರದು. ಬೇರೆ ನೋಡ್ತೀನಿ. ನನ್ಗನಿಸುತ್ತೆ ಈಗಿನವರೆಗೆ ಇಂಥ ಯಾವನೇ ಮ್ಯಾಜಿಷಿಯನ್ ನ ಎಂಟ್ರಿ ನನ್ನ ಲೈಬ್ರರಿಯಲ್ಲಿ ಆಗಿಲ್ಲ. ಅಲ್ಲ ಸರ್, ಸರ್, ಇದು ಸಾಧ್ಯವೇ? ಇವನೊಬ್ಬ ಮ್ಯಾಜಿಷಿಯನ್, ಅವ ಇಲ್ಲಿನವನಲ್ಲ, ಬೇರೆ ಎಲ್ಲಿಂದ ಬಂದಿರ್ಬೇಕು? ಮೈರಾ, ನೀನ್ ತುಂಬಾ ದೊಡ್ಡ ವಿಷಯದ ಬಗ್ಗೆ ತಿಳಿಸಿದ್ಯಾ. ಹಾಗಿದ್ರೆ ನಾವು ಗ್ರೇಟ್ ರೈಟರ್, ಫ್ಯೂಚರ್ ಪ್ರೆಡಿಕ್ಟರ್ ಪೈಥಾಗೊರಸ್ ರ ಪ್ರೆಡಿಕ್ಷನ್ ಬುಕ್ ನೋಡ್ಬೇಕು. ಈಗ ನಂಬಲಿಗೆ ಸಿಕ್ಕಾಕೋತಾನೆ. ಶಾಕಾಲ್, ನಾನು ಇಡೀ ಕೇವ್ ಸರ್ಚ್ ಮಾಡಿದೆ, ಆದ್ರೆ ರುದ್ರ ಇಸ್ ನೋವೇ. ರುದ್ರ ನಿನ್ನೊಂದಿಗೆ ಚೀಟಿಂಗ್ ಮಾಡಿದಾನೆ. ಅವನ ಪ್ಲಾನ್ ನಿನ್ನ ಕೇವ್ಗೆ ಕಳಿಸ್ಬಿಟ್ಟು ಎಲ್ಲೋ ಬೇರೆ ಕಡೆ ಹೋಗೋದಿರ್ಬೇಕು. ಆದ್ರೆ ಇನ್ನೆಲ್ಲಿಗೆ ಹೋಗ್ತಾನೆ? ಅವನು ಖಂಡಿತ ಅಲಾಜಾರ್ನ ಮ್ಯಾಜಿಷಿಯನ್ ಲೈಬ್ರರಿಗೆ ಹೋಗಿರ್ಬೇಕು. ಪೈಥಾಗೊರಸ್ ಬರ್ತಾನೆ ಬರ್ತಾನೆ, ಭವಿಷ್ಯದಲ್ಲಿ ಅವ ಒಂದಿನ ಬರ್ತಾನೆ. ಅವನು ತುಂಬಾ ಜಿಪುಣನಿದ್ದಾನೆ, ಅವನನ್ನು ಅರಿಯೋದು ತುಂಬಾ ಕಷ್ಟ. ಯಾಕೆ ಅರಿಯೋದು ಕಷ್ಟ? ಬುದ್ಧಿವಂತಿಕೆಯೊಂದಿಗೆ ಯಾರಿಗೆ ಮ್ಯಾಜಿಕ್ ಮಾಡ್ಲು ಬರುವುದು, ಮ್ಯಾಜಿಷಿಯನ್ ಅರಿಯೋದು ಹಾಗೇನೆ. ಅದೇ ರೀತಿ ಅರಿಯಬಹುದು. ಯೆಸ್, ಅಂದ್ರೆ ಯಾರು ಮ್ಯಾಜಿಕ್ನೊಂದಿಗೆ ಬುದ್ಧಿ ಉಪಯೋಗಿಸ್ತಾನೆ, ಅವನೇ ಮನೆ ಸಿಂಗನ್ನ ಸೋಲಿಸಬಹುದು. ರುದ್ರ, ನನ್ಗನಿಸುತ್ತೆ ಅವ ಇಲ್ಲಿಗೆ ಬಂದ ಆಗಿದೆ. ನೀವು ಬೇಗನೆ ಹೊರಗೆ ಹೋಗಿ, ಇಲ್ದಿದ್ರೆ ಅವ ಪೂರ್ತಿ ಲೈಬ್ರರಿ ನಾಶ ಮಾಡಬಹುದು. ಬುಕ್ ಪ್ರೊಟೆಕ್ಟರ್. ಓ, ಬುಕ್ ಪ್ರೊಟೆಕ್ಟರ್. ಯೋ ಯೋ, ಐ ಹ್ಯಾವ್ ರೆಡ್ ಅಬೌಟ್ ಯು. ಇನ್ ಫ್ಯಾಕ್ಟ್, ಈ ಲೈಬ್ರರಿಯಲ್ಲಿ ಎಷ್ಟು ಬುಕ್ಸ್ ಇವೆ, ನಾನು ಅವುಗಳ ಒಂದೊಂದು ಪೇಜ್ ಚಹಾದಲ್ಲಿ ಸಕ್ಕರೆಯಂತೆ ಸೇರಿಸಿಕೊಂಡು ಕುಡಿದು ಬಿಟ್ಟಿದ್ದೀನಿ. ಅಯ್ಯೋ, ಹಾಗಿದ್ರೆ ಚೆಕ್ ಮಾಡಿ ನೋಡೋಣ. ಇವ ನಿಜವಾಗ್ಲೂ ಗ್ರೇಟ್ ಮ್ಯಾಜಿಷಿಯನ್. ಇವ ಈ ಲೈಬ್ರರಿದೆ ಯಾಕೆ ಜಗತ್ತಿನ ಎಲ್ಲಾ ಬುಕ್ಸ್ ಓದಿದ್ದಾನೆ. ಇವನನ್ನ ಮುಗಿಸೋದು ಅಸಾಧ್ಯ. ವೆಲ್ಕಮ್ ಟು ದ ಮ್ಯಾಜಿಷಿಯನ್ ಲೈಬ್ರರಿ. ನಿಮ್ಮಂತಹ ಗ್ರೇಟ್ ಮ್ಯಾಜಿಷಿಯನ್ ಈ ಲೈಬ್ರರಿಯಲ್ಲಿ ಕೆಲವೊಮ್ಮೆ ಮಾತ್ರ ಬರ್ತಾರೆ. ರುದ್ರ, ನೋಡಿದ್ದೆ ನನ್ನ ಸ್ವಾಗ್. ಯೋ, ಎಲ್ಲಿ ಅಡಗಿದ್ರು ಎದುರಿಗೆ ಬಂದ್ಬಿಡಿ. ಬುಕ್ ಪ್ರೊಟೆಕ್ಟರ್, ನೀನು ಈ ಲೈಬ್ರರಿಯ ರಕ್ಷಕನಾಗಿ ವೈರಿನ ಅಪ್ಪಿಕೊಳ್ತೀಯ? ಮೊದಲ ಬಾರಿ ನೀನ್ ನನ್ನ ಆರ್ಡರ್ ಪಾಲಿಸಲಿಲ್ಲ. ನಾನು ಹೇಳಿದೆ ನೀನ್ ಅವನನ್ನ ಮುಗಿಸ್ಬಿಡು, ನೀನ್ ಅವನನ್ನ ಅಪ್ಪಿಕೊಳ್ತಿದ್ಯಾ? ಅಲಾಜಾರ್ ಸಾರ್, ನಾನ್ ನನ್ನ ಕರ್ತವ್ಯ ಮರ್ತೇ ಇಲ್ಲ. ನಾನ್ ಹೇಳಿದೆ ಇವನನ್ನು ಮುಗಿಸೋದು ಅಸಾಧ್ಯ, ಆದ್ರೆ ಇವನನ್ನ ತಡೆಯೋದು ಅಸಾಧ್ಯ ಅಂತ ಹೇಳಿಲ್ಲ. ರುದ್ರ, ಓಡು. ಯಾರನ್ನು ಬಿಡ್ಲಾರೆ ನೀವೆಲ್ರೂ? ಫ್ರಾಡ್ಸು. ಹೊರಟಿದ್ದ ತನ್ನ ಸ್ವಾಗ್ ತೋರಿಸೋದಕ್ಕೆ. ಹ,
ಯಾವ್ದ್ರ ಬಗ್ಗೆ ಹೆದರಿದ್ದೆ ಅದೇ ಆಯ್ತು. ನಾನ್ ಸಿಟ್ಟಾಗೋ ಮೊದಲು ನಿನ್ಗೊಂದು ಚಾನ್ಸ್ ಕೊಡ್ತೀನಿ. ನೀನಾಗಿಯೇ ನನ್ನ ಕಡೆ ಬಂದ್ಬಿಡು, ಅಂದ್ರೆ ನಾನ್ ನಿನ್ನ ಆರಾಮವಾಗಿ ಮುಗಿಸ್ಬಿಡ್ತೀನಿ. ಯೋ ಮನಿಸಿಂಗ್, ರುದ್ರನ ಪ್ರಾಯ, ರುದ್ರನ ಜಾದುವಿನ ಮೇಲೆ ಸಂಶಯವೇ ಬೇಡ. ಬಚಾವಾದೆವು, ರಂಗೀಲ ಎಲ್ಲಿ? ರುದ್ರ ಏನ್ ಮಾಡ್ತಿದ್ದಾನೆ? ರುದ್ರ, ಒಂದು ವೈರ್ ನಿನ್ನ ಕಾಲ್ ಹತ್ರ ಬರ್ತಿದೆ. ವೈರ್ ರಿಲೀಸ್. ಏನಾದ್ರೂ ಮಾಡ್ಬೇಕಾಗುತ್ತೆ. ಅಂತರ್ ಮಂತರ್ ಖಾಲಿ ಕಲ್ಲಂತರ್, ರುದ್ರನನ್ನು ಇದ್ರಿಂದ ಹೊರ ತೆಗಿ. ರುದ್ರ, ಮಾರಾಗೆ ಮ್ಯಾಜಿಕ್ ಮಾಡ್ಬಾರ್ದು ಅಂತ ಹೇಳು. ಮನಿಸಿಂಗನ್ನ ಸೋಲಿಸ್ಲೇಬೇಕು. ಬರ್ತಾನೆ ಬರ್ತಾನೆ, ಭವಿಷ್ಯದಲ್ಲಿ ಅವ ಬರ್ತಾನೆ. ಅವನು ತುಂಬಾ ಜಿಪುಣನಾಗಿದ್ದಾನೆ, ಅವನನ್ನ ಅರಿಯೋದು ಕಷ್ಟ. ಮ್ಯಾಜಿಷಿಯನ್ನ ಅರಿಯೋದು ಹಾಗೇನೆ, ಅದೇ ರೀತಿ ಅರಿಯಬಹುದು. ಜಿಮ್ ಜುಮ್, ಬೇಗ ಬನ್ನಿ. ಏನಾಯ್ತು ರುದ್ರ, ಸೋಲೊಪ್ಪಿದ್ಯಾ? ಏರ್ ಕಂಟ್ರೋಲು. ಯೋ ಯೋ ರುದ್ರ, ವಾರ್ ಅಲ್ಲಿ ಸ್ಟಾರ್ಟ್ ನಲ್ಲಿ ಫೈಟ್ ಮಾಡುವಾತ ವಿನ್ನರ್ ಆಗೋದಿಲ್ಲ. ವಿನ್ನರ್ ಆತನೇ ಆಗ್ತಾನೆ ಯಾರು ಫೈಟ್ ಅನ್ನ ಎಂಡ್ ಮಾಡ್ತಾನೆ. ಯೋ, ಅಂಡ್ ಐ ಆಮ್ ದ ವಿನ್ನರ್. ನೀ ನನ್ನ ಹಿಡಿಯಲು ಸಾಧ್ಯ? ಯ
ಮನಿ ಸಿಂಗ್, ಎಲ್ಲಿಂದ ಬಂದಿದ್ಯೋ ಅಲ್ಲಿಗೆ ಹೋಗು. ಚಾಕಾಲ್, ಸಾರಿ, ನನ್ನಿಂದ ರುದ್ರನನ್ನ ಸೋಲಿಸಲು ಆಗ್ಲಿಲ್ಲ. ಯೋ ಯೋ ಮಾನಿಂಗ್ ಸಿಂಗ್. ಶಕಾರ್, ಈಗ ನಿನ್ನನ್ನು ನೋಡ್ತಿರ್ಬಹುದು, ನಿನ್ಗೆ ಕಾಟ ಕೊಡೋ ಅಭ್ಯಾಸವಾಗಿದೆ. ಹೀಗೆ ಮಾಡಿದ್ರೆ ನಾನ್ ಮತ್ತೆ ಅಜ್ಜಯ್ ನಿನ್ನ ಭೇಟಿ ಮಾಡ್ಲು ಸ್ವತಃ ಬರ್ತೀವಿ. ಸತ್ಯನಾಶ, ಎಷ್ಟು ದೂರ ಹೋಗಿ ಕವಡೆ ಹುಡುಕಿ ತಂದೆ. ರುದ್ರ ಅವನನ್ನು ಸೋಲಿಸಿ ಬಿಟ್ಟ. ಅರೆ ನನ್ ಜಾದು, ನನ್ ಮಾಯಾ ಜಾಲ. ಅರೆ ಹೆದರು ನನಗೆ, ನಾನು ಶಕಾಲ. ಶಕಾಲ, ಅವನ ತುಂಡಿನೊಂದಿಗೆ ನನ್ನ ಕನಸು ಚೂರು ಚೂರಾಯ್ತು.